ಸರ್, ನನ್ನ ಹೆಸರು ಅಜಯ್ ಅಂತ. ನಿನ್ನೆ ನಮ್ಮ ಮಾಜಿ ಮಂತ್ರಿಗಳಾದ ಟಿ ಬಿ ಜಯಚಂದ್ರ ಅವರು ಶಿರಾ ತಾಲೂಕಿನ ಕೊರೋನಾ ಓಡಿಸುವ ಬಗ್ಗೆ ರಾಜೀವ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿನ್ನೆ ಸೇವೆಗಾಗಿ ಎರಡು ಆಂಬ್ಯುಲೆನ್ಸ್ ಮತ್ತು ಆಕ್ಸಿಜನ್ ವ್ಯವಸ್ಥೆಗಾಗಿ ತಹಸೀಲ್ದಾರ್ಗೆ ಹಸ್ತಾಂತರ ಮಾಡಿದರು. ನಾವು ನಿನ್ನೆ ನಮ್ಮ ಅಧ್ಯಕ್ಷರು ನಟರಾಜ್ ಅವರು ಮತ್ತು ಮಂಜಣ್ಣ ಅವರು ಜಯಚಂದ್ರ ಅವರು ಸಹಾಯವಾಣಿ ಕೇಂದ್ರ ತರುತ್ತೇವೆ ಅಂತ ಹೇಳಿದರು. ಇವತ್ತು ಬೆಳಗ್ಗೆ ಹಾಸ್ಪಿಟ್ಲ್ ಮುಂದೆ ಸಹಾಯವಾಣಿಕೆ ತೆಗೆದಿದ್ದಾರೆ. ಅದರಲ್ಲಿ ನಮ್ಮ ಹುಡುಗರ ನಂಬರ್ಗಳಿದ್ದಾವೆ, ಅದರಲ್ಲಿ ಸಂಪರ್ಕಿಸಿ ನಿಮಗೆ ತಾಲೂಕಿನ ಜನತೆ ಎಲ್ಲ ಪಕ್ಷಾತೀತವಾಗಿ ಆ ಸಹಾಯನು ಸೇವೆಯನ್ನು ಪಡೆಯಬೇಕಂದ್ರೆ ನಿಮ್ಮಲ್ಲಿ ಕೇಳ್ಕೊತೀವಿ. ಮತ್ತು ಯಾವುದೇ ರೀತಿಯಾಗಲಿ ಯಾವ ಟೈಮಲ್ಲಾಗಲಿ ನಮ್ಮ ಹುಡುಗರು ಫೋನ್ ಸ್ವಿಚ್ ಆಫ್ ಇರೋಲ್ಲ. ನೀವು ಯಾವ ಟೈಮಲ್ಲಾದರೂ ಆ ನಂಬರ್ಗಳಿಗೆ ಫೋನ್ ಮಾಡಿದ್ರೆ ನಮ್ಮ ಹುಡುಗರು ನಿಮ್ಮ ಸೇವೆಗಾಗಿ ಸದಾ ಸಿದ್ಧ ಇರ್ತಾರೆ. ಶಿರಾ ತಾಲೂಕಿಂದ ಕೊರೋನಾ ಓಡಿಸೋದಕ್ಕೆ ನಮ್ಮ ಶಿರಾ ತಾಲೂಕು ಕಾಂಗ್ರೆಸ್ ವತಿಯಿಂದ ನಾವು ಎಲ್ಲ ರೀತಿ ಸಹಕಾರ ಮಾಡ್ತೀವಿ. ಉದ್ಘಾಟನೆ ಆಗಿದ್ದ ಕೂಡಲಿಂದ ಸರ್, ನಿನ್ನೆ ನಾವು ಬಿಟ್ಟ ಮೇಲೆ ಆಂಬ್ಯುಲೆನ್ಸ್ ಸೇವೆ ಬಿಟ್ಟಾಗಿಂದ ತಾಲೂಕಿಂದ ತುಂಬಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದ್ದಾವೆ. ಯಾಕಂದ್ರೆ ಆಶಾ ಕಾರ್ಯಕರ್ತರಾಗಿರ್ಬೋದು, ಊರಿನ ಜನಗಳಾಗಿರ್ಬೋದು, ಎಲ್ಲಾ ರೀತಿ ಆಂಬ್ಯುಲೆನ್ಸ್ ಸೇವೆಯನ್ನು ಉಪಯೋಗಿಸ್ಕೊಂತಾ ಇದ್ದಾರೆ. ನಮಗೆ ಕಂಡಂಗೆ ನಾವು ಯಾವುದೇ ರೀತಿ ನಮ್ಮ ಹುಡುಗರು ಮಾಧ್ಯಮದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಹಾಕಿಲ್ಲ. ಬೇರೆ ಅಂತ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಹಾಕಿ ಅವರೇ ಹೇಳ್ತಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಜಯಚಂದ್ರ ಅವರು ಅಂತೇಳಿ. ಹಾಗಾಗಿ ಆಂಬ್ಯುಲೆನ್ಸ್ ಸೇವೆ ನಿರಂತರವಾಗಿರುತ್ತೆ. ನಮ್ಮ ಹುಡುಗರ ಸೇವೆ ಯಾವಾಗಲೂ 24x7 ಯಾವಾಗಲೂ ನಮ್ಮ ಹುಡುಗರು ನಿಮ್ಮ ಸೇವೆಗಾಗಿರ್ತಾರೆ. ಶಿರಾ ತಾಲೂಕಿನ ಕಾಂಗ್ರೆಸ್ ಯುವಕರು ಕೊರೋನಾ ಓಡಿಸುವುದಕ್ಕಾಗಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ. ಸರ್, ನಿನ್ನೆಯಿಂದ ಹೆಚ್ಚು ಕಮ್ಮಿ ನಮ್ಮ ಹಾಸ್ಪಿಟ್ಲಿಗೆ ಒಂದು 50-60 ಪೇಷಂಟ್ ಬಂದಿರ್ಬೋದು. ಸರ್, ಫಸ್ಟ್ನೇ ನಾನು ನೋಡ್ದಂಗೆ ಶಿವಳ್ಳಿ ಅಂತ ಯಾವುದೋ ಶಿವಣ್ಣನ ಪಾಳ್ಯ ಅಂತ ಇಂದ ಒಂದು ಫೋಟೋ ಹಾಕಿದ್ರು. ಆಶಾ ಕಾರ್ಯಕರ್ತರಿದ್ರು. ಆಮೇಲೆ ಅದು ಬಿಟ್ಟು ಬಂದ್ಮೇಲೆ ಬೂನಳ್ಳಿಗೇನೋ ಹೋದ್ರು ಅಂತೇಳಿ ಆಂಬ್ಯುಲೆನ್ಸ್ ಮಾಹಿತಿ ಕೊಟ್ಟರು. ಬೇವನಹಳ್ಳಿ, ಚಂಗಾವರ, ತಾಲೂಕಿನ ಎಲ್ಲ ಭಾಗದಿಂದ ಬಂದಿದ್ದಾರೆ. ಹೌದು ಸರ್. ಸರ್, ಈಗ ನಾವು ನಮ್ಮ ಮಾಜಿ ಸಚಿವರ ಆದೇಶದ ಮೇಲೆ ನಾಳೆ ಎಲ್ಲ ನಾಡ್ದು ಈಗೇನು ಈಗ ಆಶಾ ಕಾರ್ಯಕರ್ತರಾಗಿರ್ಬೋದು, ಆಮೇಲೆ ಹಾಸ್ಪಿಟ್ಲು ಸಿಬ್ಬಂದಿ ಆಗಿರ್ಬೋದು, ಇನ್ನೊಬ್ರು ಮತ್ತು ಯಾಕಂದರೆ ಕೊರೋನಾಗೋಸ್ಕರ ಅವರೇ ಕೆಲಸ ಮಾಡ್ತಾ ಇರೋದು, ಅವ್ರಿಗೆ ಕೊರೋನಾ ವಾರಿಯರ್ಸ್ ಆಗಿ ಫುಡ್ ಕಿಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್. ಸರ್, ಈಗ ಆಶಾ ಕಾರ್ಯಕರ್ತರು ಏನು ತಾಲೂಕಲ್ಲಿದ್ದಾರೆ ಅವ್ರಿಗೆಲ್ಲ ಫಸ್ಟ್ ಈಗ ನಾವು ನಾಳೆ ಎಲ್ಲ ನಾಡ್ದಲ್ಲಿ ನಾವು ಫುಡ್ ಕಿಟ್ ಕೊಡ್ತೀವಿ. ಅಲ್ಲ, ಎಲ್ಲ ಎಲ್ಲ ಟೋಟಲ್ ಏನು ತಾಲೂಕಲ್ಲಿ ಪೂರ್ತಿ ಏನು ಆಶಾ ಕಾರ್ಯಕರ್ತರಿದೆ ಅವ್ರಿಗೆಲ್ಲ ಕೊಡ್ತೀವಿ. ಸರ್, ನಾವು ಕೋವಿಡಿಗೆ ಈಗ ನಾವು ತಾಲೂಕಲ್ಲಿ ಮತ್ತು ನಮ್ಮ ಇವತ್ತು ಜಿಲ್ಲಾ ಮೀಟಿಂಗ್ ಕರೆದಿದ್ರು. ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷರ ಮೇರೆಗೆ ಈಗೇನು ಮೆಡಿಸನ್ ಮನೆಯಲ್ಲಿದ್ದರೆ ಹೋಮ್ ಇಸೋಲೇಷನ್ಗೆ ಮೆಡಿಸನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು. ಈ 8 ಸ್ಟೇಜಲ್ಲಿ ನಾವು ಕೆಲಸ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ನಟರಾಜ್ ಅಂತ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಈಗ ನಾವು ಏನು ನಮ್ಮ ನಾಯಕರು ನುಡಿದಿದ್ರೋ ನುಡ್ದಂಗೆ ನಡೆದು ಆಂಬ್ಯುಲೆನ್ಸ್ ಸೇವೆ ತಾಲೂಕಿನಲ್ಲಿ, ಮತ್ತು ಏನು ಆಕ್ಸಿಜನ್ ಕೊರತೆ ಏನಾಗ್ತಾಯಿದೆ ಅದಕ್ಕೆ ಹಂತಂತವಾಗಿ ನಾವು ಹಣ ಕೊಡ್ತೀವಿ ಅಂತೇಳಿ ತಾಲೂಕು ಆಡಳಿತಕ್ಕೆ 50,000 ರೂಪಾಯಿ ಚೆಕ್ಕನ್ನು ನಮ್ಮ ಡಿ ಬಿ ಜಯಚಂದ್ರ ಸಾಹೇಬರು ಕೊಟ್ಟಿದ್ದಾರೆ. ಈಗ ಸಹಾಯವಾಣಿ ಕೇಂದ್ರ ಏನು ಆಂಬ್ಯುಲೆನ್ಸ್ ಎಲ್ಲಿ ಬರುತ್ತೆ, ಎಲ್ಲಿ ಸಿಗುತ್ತೆ, ಯಾವಾಗ ದೊರಕುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಆಂಬ್ಯುಲೆನ್ಸ್ ಸೇವೆಗೆ ನಮ್ಮ ಅಜಯ್ ಅವರು, ನಮ್ಮ ಎಸ್ ಟಿ ಘಟಕದ ಅಧ್ಯಕ್ಷರಾದಂಥ ಅಜಯ್ ಅವರು ಇವತ್ತು ಹೇಳಿದಂಗೆ 8 ಜನದ್ದು ಕೊರೋನಾ ವಾರಿಯರ್ಸ್ ನಂಬರ್ ಇದೆ. ಸಹಾಯವಾಣಿ ಕೇಂದ್ರಕ್ಕೆ ನೀವು ಫೋನ್ ಮಾಡಿದರೆ ನಿಮಗೆ ಆಂಬ್ಯುಲೆನ್ಸನ್ನು ತಾಲೂಕಿನಲ್ಲಿ ಕಳಿಸ್ತಾರೆ. ಅದೇ ರೀತಿ ಎಲ್ಲ ಪಂಚಾಯತ್ಗಳಲ್ಲೂ ಸಹ ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರುಗಳು ಸಹ ಇದ್ದೀರಾ. ನೀವುಗಳು ಸಹ ಅಲ್ಲಿ ಏನು ಕೊರೋನಾ ಪೀಡಿತರ ಆಗಿರ್ತಾರೆ ಜನಗಳು ತಾಲೂಕಿನಾಗೆ, ಅವರಿಗೆ ದೂರ ಈ ಒಂದು ಸಹಾಯವಾಣಿಗೆ ಫೋನ್ ಮಾಡಿ, ನಂಬರ್ ತಗೊಂಡು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿ, ಅವ್ರಿಗೆ ನಿಮಗೆ ಆಂಬ್ಯುಲೆನ್ಸ್ ನಿಮ್ಮ ಊರಿಗೆ ಬರುತ್ತೆ, ಕಳಿಸ್ಕೊಟ್ರೆ ಇಲ್ಲಿ ಪೇಷಂಟ್ಗಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಇದೇ ರೀತಿ ಹಂತಂತವಾಗಿ ನೆಕ್ಸ್ಟು ಅಜಯ್ ಅವರು ಹೇಳ್ದಂಗೆ ಆಶಾ ಕಾರ್ಯಕರ್ತೆಯರಿಗೆ ಏನು ಇವತ್ತು ಅವರೇ ಇವತ್ತು ದೇವರು, ಅವ್ರನ್ನ ಹೋಗಿ ಹಳ್ಳಿಗಳಲ್ಲಿ ಮಾತಾಡಿಸಿ ಆಶಾ ಕಾರ್ಯಕರ್ತೆಯರು ಆ ಕೊರೋನಾ ಪೀಡಿತರನ್ನ ಗುರುತಿಸಿ ಅವ್ರನ್ನ ಸೇವೆ ಮಾಡ್ತಾರೆ 24 ಅವರ್ಸ್. ಅವರಿಗೆ ಫುಡ್ ಕಿಟ್ ಕೊಡ್ತಕ್ಕಂಥ ಒಂದು ಮುಂದಿನ ಸ್ಟೇಜು. ಈ ರೀತಿ ಒಂದೊಂದೇ ಸ್ಟೇಜನ್ನು ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬರ ಆದೇಶದ ಮೇರೆಗೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ತಾಲೂಕಿನಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಬೆಳಗ್ಗೆಯಿಂದ 1,000 ರಿಂದ 2,000 ಮಾಸ್ಕ್ಗಳನ್ನು ವಿತರಣೆಯಾಗಿದೆ.
ಮಾಸ್ಕ್ಗಳ ಕಾರ್ಯಕ್ರಮ, ಆಂಬ್ಯುಲೆನ್ಸ್ ಸೇವೆ ಈಗ ನಾಲ್ಕನೇ ಕಾರ್ಯಕ್ರಮ. ಈ ರೀತಿ ಸ್ಟೇಜ್ ಸ್ಟೇಜನ್ನು ತಾಲೂಕಿನಲ್ಲಿ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಡೋದಕ್ಕೆ ಇಚ್ಛೆ ಪಡ್ತೀವಿ. ಸಾಕು ಸಾಕು, ಫೋನ್ ನಂಬರ್ ಕೇಳ್ಬೋದು ಅಷ್ಟೇ, ಇಲ್ಲ ಜಾಸ್ತಿ ಆಗುತ್ತೆ ಹೆವಿ ಆಗುತ್ತೆ. ಅಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಹೇಳಿ, ನೀನು ಹೇಳ್ಬೋದು ಅಲ್ಲಿರೋ ಕಾಂಟ್ಯಾಕ್ಟ್ ಹೆಸರುಗಳು ಹೆಸರುಗಳು ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇರೆ ಏನು ಬೇಡ, ಹಂಗೆ ತಿರ್ಕ ಅವ್ರಿಗೆ ಕಾಣಲ್ಲ. ಈಗ ಏನು ಸಹಾಯವಾಣಿ ನಿಮಿಷ ಇವತ್ತೇನು ಸಹಾಯವಾಣಿನ ಇವತ್ತು ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಏನು ನಮ್ಮ ಫ್ಲಕ್ಸ್ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಒಂದೇ ಅವರ ದೂರವಾಣಿ ಸಂಖ್ಯೆಯನ್ನು ಹಾಕಿದ್ದಾರೆ. ಮಧು ಅಂದ್ಬಿಟ್ಟು ಅವ್ರದು 9909045339 ಇದು ಮಧು ಅಮ್ಮರ್ ನಂಬರ್ ಆಗಿರುತ್ತೆ. ಇನ್ನೊಬ್ಬರು ಹರೀಶ್ ಅಂತ ಇದ್ದಾರೆ, ಅವ್ರದ್ದು 8664149845. ಹಾಗೆ ತಿಪ್ಪೇಸ್ವಾಮಿ 9900249543. ಹಾಗೆ ದಿವಾಕರ್ 9980291545. ಹಾಗೆ ಮಾನ್ಯ ಸಚಿವರ ಮಗ ಆಗಿರುವಂಥ ಸಂಜಯ್ ಜಯಚಂದ್ರ ಅವರ ನಂಬರು 9901604747. ಹಾಗೆ ಅಸ್ಲಾರ್ ಹಾಲಿ ಅಂದ್ಬಿಟ್ಟು ಅವರು 9964787736. ಹಾಗೆ ಸುಧಾಕರ್ ಅಂದ್ಬಿಟ್ಟು ಇನ್ನೊಬ್ಬ ಕಾರ್ಯಕರ್ತ 9449771530. ಹಾಗೆ ಸ್ವಾಮಿ ಅಂದ್ಬಿಟ್ಟು 7795919550. ಹಾಗೆ ರಂಗನಾಥ್ ಅಂದ್ಬಿಟ್ಟು HL 7407637385. ಇವರೆಲ್ಲರೂ ಕೊರೋನಾ ಏನು ಈ ಸಂಬಂಧಪಟ್ಟಂತೆ ಇರುವಂಥ ತಾಲೂಕಲ್ಲಿರುವಂಥ ಕೊರೋನಾ ವಾರಿಯರ್ಸ್ ಆಗಿರ್ತಾರೆ. ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಯಾವುದೇ ಹಳ್ಳಿಯಿಂದ ಯಾವುದೇ ಒಂದು ಬೀದಿಯಲ್ಲಿ ಅಕಸ್ಮಾತ್ ನಮ್ಮನ್ನ ಈಗಿನ ಅಧ್ಯಕ್ಷ ಹೇಳಿದ್ರು ಎಲ್ಲ ಹಳ್ಳಿಗಳಲ್ಲೂ ನಮ್ಮ ಕಾರ್ಯಕರ್ತರು ಇದ್ದಾರೆ. ಅವರು ಸಹ ಸ್ವಯಂ ಪ್ರೇರಣೆಯಿಂದ ನಮ್ಮ ನಂಬರ್ ಹಾಕಿಲ್ಲ, ನಮ್ಮ ಹೆಸರು ಹಾಕಿಲ್ಲ, ಅದನ್ನು ದೂಷಣೆ ಮಾಡಿದೆ. ಸ್ವಯಂ ಪ್ರೇರಣೆಯಿಂದ ಸೈನಿಕರ ಥರ, ಕಾಂಗ್ರೆಸ್ಸಿನ ಸೈನಿಕರ ಥರ ಎಲ್ಲ ಪಕ್ಷಾತೀತ್ವ ಎಲ್ಲರನ್ನು ಎಚ್ಚರಿಸಬೇಕು ಅಂದ್ಬಿಟ್ಟು ಈ ಮೂಲಕ ನಾನು ತಿಳಿಪಡಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದ್ರೆ ಫಸ್ಟ್ ಟಿ ವಿ ಮತ್ತು ಸಿ ಟಿ ವಿ ಅವ್ರದ್ದು ಇವತ್ತು ಈ ಕಾರ್ಯಕ್ಕೆ ಶ್ಲಾಘನೀಯ. ಯಾಕೆಂದರೆ ನಾವು ಮಾನವ ಬಂಧುತ್ವ ವೇದಿಕೆ ಅಂತ ಫುಡ್ ಕಿಟ್ ಫುಡ್ ಕೊಡ್ತಾ ಇದ್ವಿ. ಅವತ್ತು ರಾಜಕಾರಣಿಗಳ ಎಲ್ಲಿದ್ದೀರಿ ಎಂಬ ಪ್ರಶ್ನೆಯನ್ನು ಮಾಡಿದರು. ಅದಕ್ಕೆ ಇವತ್ತು ಉತ್ತರವಾಗಿ ಇವತ್ತು ಮಾನ್ಯ ಸಚಿವರು ಮತ್ತು ಇವತ್ತು ಆಕ್ಟಿವ್ ಆಗಿದ್ದಾರೆ ಎಂಬುದಕ್ಕೆ ಇವತ್ತು ಶ್ಲಾಘನೆಯನ್ನು ಇವತ್ತು ಫಸ್ಟ್ ಟಿ ವಿಗೆ ಮತ್ತು ಸಿ ಟಿ ವಿ ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೆಲ್ಲರೂ ಮೂಲೆಯಲ್ಲಿದ್ದೀರಾ ಎಲ್ಲಿದ್ದೀರಾ ಬನ್ನಿ ಅಂತ ಹೊರಗಡೆ ಕರೆದು ಎಚ್ಚರಿಸೆ ಮಾಡೋದಕ್ಕೆ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.